Thank you. ಬೈಕಾಟ್ ಮಾಲ್ಡೀವ್ಸ್ ಕ್ಯಾಂಪೇನ್ಗೆ ಈಗ ವ್ಯಾಪಕ ಪ್ರತಿಕ್ರಿಯೆ ಲಭ್ಯವಾಗ್ತಾ ಇದೆ ಮಾಲ್ಡೀವ್ಸ್ ಪ್ರವಾಸ ರದ್ದುಗೊಳಿಸ್ತಾ ಇರುವಂತಹ ಭಾರತೀಯರು ಈ ಮೂಲಕವಾಗಿ ಭಾರತವನ್ನು ಭಾರತದ ಪ್ರವಾಸೋದ್ಯಮವನ್ನು ನೀವು ಅಣಕಿಸಿದರೆ ನಾವು ಅದಕ್ಕೆ ನಿಮಗೆ ಹೇಗೆ ತಿರುಗೇಟನ್ನು ಕೊಡಬಲ್ಲೆವು ಅನ್ನೋದನ್ನ ಪ್ರೂವ್ ಮಾಡ್ತಾ ಸಾಕ್ತಾ ಇದ್ದಾರೆ ಹತ್ತು ಸಾವಿರಕ್ಕೂ ಹೆಚ್ಚು ಹೋಟೆಲ್ಗಳ ಬುಕ್ಕಿಂಗ್ ಅನ್ನು ಈಗಾಗಲೇ ಕ್ಯಾನ್ಸಲ್ ಮಾಡ್ಕೊಳ್ಳೋ ಮೂಲಕವಾಗಿ ಮಾಲ್ಡೀವ್ಸ್ಗೆ ಸರಿಯಾದಂತಹ ಆಘಾತವನ್ನು ಮೂಡಿಸಿದೆ ಮೂರು ಸಾವಿರಕ್ಕೂ ಏರ್ ಟಿಕೆಟ್ ಕ್ಯಾನ್ಸಲ್ ಕೂಡ ಆಗಿದೆ ಭಾರತೀಯ ಪ್ರವಾಸಿ ತಾಣಗಳ ಪ್ರಚಾರ ಕಾರ್ಯವೂ ಕೂಡ ಈ ಮೂಲಕ ಹೆಚ್ಚಾಗ್ತಾ ಇದೆ ಉಡುಪಿ ಕಡಲ ತೀರದ ಪ್ರವಾಸಿ ತಾಣಗಳ ಅಭಿವೃದ್ಧಿ ಪಡಿಸುವಂತಹ ಪ್ರಯತ್ನ ಮಾಜಿ ಕ್ರಿಕೆಟಿಗ ವೀರೇಂದ್ರ ಸೆಹ್ವಾಗ್ ಈ ಕುರಿತಾಗಿ ಟ್ವೀಟ್ ಅನ್ನ ಮಾಡಿದ್ದಾರೆ ಉಡುಪಿ ಲಕ್ಷ ದ್ವೀಪ ಪಾಂಡಿಚೇರಿ ಅಂಡಮಾನ್ ದ್ವೀಪಗಳ ಪ್ರವಾಸಿ ತಾಣಗಳ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒತ್ತಾಯವನ್ನು ಮಾಡಲಾಗ್ತಾ ಇದೆ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಒತ್ತನ್ನು ಕೊಡಿ ಅಂತ ಈಗಾಗಲೇ ಸಚಿನ್ ಸಲ್ಮಾನ್ ಅಕ್ಷಯ್ ಸೇರಿದಂತೆ ಹಲವರು ಗಣ್ಯರು ಇದಕ್ಕೆ ಕರೆ ಕೊಟ್ಟರು ನಮ್ಮ ಪ್ರವಾಸಿ ತಾಣಗಳಿಗೆ ಹೆಚ್ಚೆಚ್ಚು ಹೋಗೋ ಮೂಲಕವಾಗಿ ಇಲ್ಲಿನ ಒಂದು ಪರಿಸರವನ್ನ ನಾವು ಎಂಜಾಯ್ ಮಾಡೋಣ ಇಲ್ಲಿ ನಾವೆಲ್ಲರೂ ಕೂಡ ಇರುವುದನ್ನ ಗಮನಿಸ್ಕೊಳ್ಳೋಣ ಅಂತ ಸೊ ಅದರ ಮಾರ್ಗವಾಗಿ ಈಗ ಪ್ರವಾಸಿ ತಾಣಗಳ ಅಭಿವೃದ್ಧಿ ಚಿಂತನೆ ಕೂಡ ಆಗ್ತಾ ಇದೆ ಅದೆಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬೀರ್ ಇಂದ ಶಬೀರ್ ಮಾಲ್ಡೀವ್ಸ್ ಅವರ ಹೆಸರನ್ನೇ ತೆಗೆದುಕೊಳ್ಳದೆ ನಮ್ಮ ಪ್ರವಾಸಿ ತಾಣಗಳನ್ನ ನಾವು ಯಾವ ರೀತಿಯಾಗಿ ಅಭಿವೃದ್ಧಿ ಅಂತ ಪ್ರಚಾರವನ್ನ ಮಾಡಿದಂತಹ ಮೋದಿಯವರನ್ನ ಯಾವ ರೀತಿಯೆಲ್ಲ ಟೀಕೆ ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡಿ ಸಚಿವರು ಮಾಡಿದ್ರು ಅದಕ್ಕೆ ತಕ್ಕನಾಗಿ ಅವ್ರಿಗೆ ತಲೆದಂಡವು ಕೂಡ ಆಯಿತು ಆದರೆ ಈಗ ಎರಡೂ ರಾಷ್ಟ್ರಗಳ ರಾಜತಾಂತ್ರಿಕ ಸಭೆ ಏನಿದೆ ಈ ಸಭೆಯ ಹೈಲೈಟ್ಸ್ ಏನು ದಿವ್ಯಾ ನೋಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತದ ಆರ್ಥಿಕತೆಯನ್ನ ಬಲಪಡಿಸುವಂತ ದೃಷ್ಟಿಯಿಂದ ಎಲ್ಲಾ ಆಯಾಮದಲ್ಲೂ ಕೂಡ ದೇಶೀಯತೆಗೆ ಹೆಚ್ಚಿನ ಆದ್ಯತೆ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಕರೆಯನ್ನ ಕೊಡುತ್ತಿದ್ದಾರೆ ನಾವು ಇತ್ತೀಚೆಗೆ ಗಮನಿಸಿದ್ವಿ ಬೇರೆ ದೇಶಗಳಿಗೆ ಹೋಗಿ ಮದುವೆ ಮಾಡ್ಕೊಳ್ಳೋದು ಬೇಡ ಭಾರತದಲ್ಲೇ ಸಾಕಷ್ಟು ಸ್ಥಳಗಳಿದಾವೆ ಇಲ್ಲಿ ಮದುವೆ ಆಗಬೇಕು ಭಾರತದ ಹಣ ಭಾರತದಲ್ಲೇ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಕರೆಯನ್ನ ಕೊಟ್ಟಿದ್ರು ಅದಾದ ಬಳಿಕ ಇತ್ತೀಚೆಗೆ ಲಕ್ಷ ದ್ವೀಪಕ್ಕೆ ಸಂದರ್ಭದಲ್ಲೂ ಕೂಡ ಭಾರತದಲ್ಲೂ ಕೂಡ ಸಾಕಷ್ಟು ಟೂರಿಸಂ ಸ್ಥಳಗಳಿದಾವೆ ಇವುಗಳನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ ಜನರು ಇಲ್ಲಿಗೆ ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಾಲ್ಡೀವ್ಸ್ ಹೆಸರನ್ನ ಹೇಳದೆ ಆ ಪ್ರವಾಸಿಗರನ್ನ ಲಕ್ಷ ಸೆಳೆಯುವಂಥ ಸೆಳೆಯುವಂತ ಕೆಲಸವನ್ನ ಮಾಡಿದ್ರು ಇದಕ್ಕೆ ಮಾಲ್ಡೀವ್ಸ್ ಸಚಿವರಿಂದ ಸರ್ಕಾರದಿಂದಲೂ ಕೂಡ ವಿರೋಧ ವ್ಯಕ್ತ ಆಗಿತ್ತು ಈಗ ಅವರ ಮೂವರು ಸಚಿವರ ತಲೆದಂಡವೂ ಕೂಡ ಆಗಿದೆ ಎರಡೂ ದೇಶಗಳ ನಡುವೆ ಸಂಬಂಧಗಳು ರಾಜತಾಂತ್ರಿಕ ಬಿಕ್ಕಟ್ಟುಗಳು ಏರ್ಪಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ಭಾರತ್ ದೆಹಲಿಯಲ್ಲಿರುವಂಥ ಮಾಲ್ಡೀವ್ಸ್ನ ರಾಯಭಾರಿ ಅಧಿಕಾರಿಯನ್ನ ಬುಲಾವ್ ಮಾಡುವಂಥ ಕೆಲಸವನ್ನ ಭಾರತದ ವಿದೇಶಾಂಗ ಇಲಾಖೆ ಮಾಡಿತ್ತು ಅವ್ರನ್ನ ಕರೆಸಿ ಅವರಿಗೆ ಸಮನ್ಸನ್ನು ಮಾಡಿ ಎರಡೂ ರಾಷ್ಟ ದೇಶಗಳ ನಡುವೆ ನಡೀತಿರುವಂತಹ ಬೆಳವಣಿಗೆಗಳೇನು ಪ್ರಕ್ರಿಯೆಗಳೇನು ಮತ್ತೆ ಪ್ರಧಾನಮಂತ್ರಿ ಅವರನ್ನ ಅವಹೇಳನಕಾರಿಯಾಗಿ ಟ್ವೀಟ್ ಮಾಡಿರುವಂತಹ ಕೂಡ ಈ ಒಂದು ಸಂದರ್ಭದಲ್ಲಿ ಖಂಡಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ ಇದಕ್ಕೆ ಪ್ರತಿಕ್ರಿಯೆಯಾಗಿ ಮಾಲ್ಡೀವ್ಸ್ ರಾಯಭಾರಿ ಅಧಿಕಾರಿಗಳು ಸರ್ಕಾರ ತೆಗೆದುಕೊಂಡಂತ ಕ್ರಮಗಳೇನು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ ಮೂವರು ಸಚಿವರನ್ನ ಕೂಡ ಈಗ ಅಮಾನತ್ತು ಮಾಡಲಾಗಿದೆ ಮತ್ತೆ ಅವ್ರು ಕೊಟ್ಟಂತ ಹೇಳಿಕೆ ಏನಿದೆ ಅದು ವೈಯಕ್ತಿಕ ಹೇಳಿಕೆ ಆಗಿರುವಂತದ್ದು ಅದು ಸರ್ಕಾರದ ಹೇಳಿಕೆ ಅಲ್ಲ ಹೀಗಾಗಿ ಇದನ್ನು ಗಂಭೀರವಾಗಿ ಪರಿಗಣಿಸಬಾರದು ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಮನವಿಯನ್ನ ಮಾಡಿಕೊಂಡು ಈಗ ಅವ್ರು ವಾಪಸ್ ಕೂಡ ತೆರಳಿದ್ದಾರೆ ಭಾರತವು ಕೂಡ ಈ ಒಂದು ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಿರುವಂತದ್ದು ಇದ್ರ ಜೊತೆ ಜೊತೆಗೆ ಬೇರೆ ಬೇರೆ ಆಯಾಮದಲ್ಲೂ ಕೂಡ ಈಗ ಮಾಲ್ಡೀವ್ಸ್ಗೆ ಬಿಸಿ ಮುಟ್ಟಿಸುವಂತ ಕೆಲಸಗಳು ಕೂಡ ಮತ್ತೊಂದು ಕಡೆ ನಡೀತಾ ಇದ್ದಾವೆ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ ಈಗಾಗಲೇ ಹತ್ತು ಸಾವಿರಕ್ಕೂ ಹೆಚ್ಚು ಹೋಟೆಲ್ಗಳ ಬುಕ್ಕಿಂಗ್ ಏನಾಗಿತ್ತು ಅದೆಲ್ಲವೂ ಕ್ಯಾನ್ಸಲ್ ಆಗಿದೆ ಮೂರು ಸಾವಿರಕ್ಕೂ ಹೆಚ್ಚು ಏರ್ ಟಿಕೆಟ್ ಗಳನ್ನು ಕೂಡ ಕ್ಯಾನ್ಸಲ್ ಮಾಡಿಕೊಳ್ಳಲಾಗಿದೆ ನಮ್ಮ ದೇಶದ ಒಂದು ಪ್ರವಾಸಿ ತಾಣಗಳ ಕಡೆಗೆ ಹೆಚ್ಚು ಗಮನ ಹರಿಸಿ ಅಂತ ಹಲವಾರು ಸೆಲೆಬ್ರಿಟೀಸ್ಗಳು ಕೂಡ ಕರೆಯನ್ನ ಕೊಡ್ತಾ ಇದ್ದಾರೆ